ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಎಲ್ಲಾ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕೊಡಗಿನಿಂದ ಮೊದಲ ಬಾರಿಗೆ ಭಾಗವಹಿಸಿ ಕಂಚಿನ ಪದಕ ಗೆದ್ದಂಥ ಪೃಥ್ವಿ ಕೆ ಹಾಗೂ ಇವರಿಗೆ ತರಬೇತಿ ನೀಡಿದ ತರಬೇತುದಾರರಾದ ಎವರೆಸ್ಟ್ ರೋಡ್ರಿಗಸ್ ಇದ್ದಾರೆ. ಈ ಸಾಧನೆಯ ಹಿಂದಿನ ಗುಟ್ಟೇನು, ಹೇಗೆ ಇದು ಯಶಸ್ಸನ್ನು ಸಾಧಿಸಿದರು, ಇದೆಲ್ಲದರ ಬಗ್ಗೆ ಮಾತುಕತೆಯನ್ನು ನಡೆಸೋಣ. ನಮಸ್ತೆ ಪೃಥ್ವಿ ಅವರೇ. ಗುಡ್ ಈವ್ನಿಂಗ್. ಕೊಡುಗಿಗೆ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಒಂದು ಮೊದಲ ಪದಕವನ್ನು ತಂದಂಥ ಒಂದು ಹೆಮ್ಮೆ ನಿಮ್ಮದು, ಹೇಗೆ ಅನಿಸ್ತಾ ಇದೆ? ರಿಯಲಿ ಪ್ರೌಡ್. ಇದಕ್ಕೆ ಮೇನ್ ರೀಸನ್ ನಮ್ಮ ಸರ್ ಎವರೆಸ್ಟ್ ಅಣಿದ ಸರ್, ಅವರಿಂದನೇ ನಮಗೆ ಇವಾಗ ನಮ್ಮ ಕಾಲೇಜ್ಗೆ ಸಹ ಹೆಸರು ಸಿಕ್ಕಿದ್ದು. ಒಂದು 4 ಡೇಸ್ ಟ್ರೈನ್ ಮಾಡಿ ನಾನು ಹೋದೆ. ಈಗ ಪೃಥ್ವಿ, ಈಗ ಮೊದಲ ಬಾರಿಗೆ ನೀವು ಅಂದರೆ ಕೊಡಗು ಭಾಗವಹಿಸಿದ್ದು ಈ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ, ಎಲ್ಲಿ ನಡೆದಿದ್ದು ಇದು? ಮೂಡುಬಿದ್ರೆ ಹಲ್ವಸಲ್ಲಿ ನಡೆದಿದ್ದು. ಅಂದ್ರೆ ನೀವು ಈ ಮೊದಲೇ ವೆಯ್ಟ್ ಲಿಫ್ಟಿಂಗ್ ತರಬೇತಿಯನ್ನ ಪಡ್ಕೊಂಡಿದ್ರ ಹೇಗೆ? ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ಕಾಂಪಿಟೇಟ್ ಮಾಡಿದ್ದು. ಅಂದ್ರೆ ನಿಮಗೆ ಇದರ ಪರಿಚಯ ಇರಲಿಲ್ಲ? ಇಲ್ಲ ಇಲ್ಲ, ಐಡಿಯಾನೇ ಇತ್ತಿಲ್ಲ, ಇದೇ ಫಸ್ಟ್ ಟೈಮ್ ಕಾಂಪಿಟೇಟ್ ಮಾಡಿರೋದು. ಅದರ ಬಗ್ಗೆ ಅರಿವಿಲ್ಲದಿದ್ರು ಕೂಡ ಭಾಗವಹಿಸಿ ಪದಕವನ್ನ ಗೆಲ್ಲಿಕ್ಕೆ ಯಶಸ್ಸಾಗಿದ್ದೀರಿ. ಹೇಗೆ ನಿಮಗೆ ಇದಕ್ಕೆ ಪ್ರೇರಣೆ ಸಿಕ್ತು? ಯಾರು ನಿಮ್ಮನ್ನ ಇದಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋದ್ರು? ಹೇಗೆ ನಮಗೆ ನಮ್ಮ ಸರ್ ಎವರೆಸ್ಟ್ ಸರ್ ಅವರು ಕಾಲ್ ಮಾಡಿ ಹೇಳಿದ್ರು ಹಿಂಗೆ ಒಂದು ಕಾಂಪಿಟೇಷನ್ ಇದೆ ಅಂತ. ಜಸ್ಟ್ ಹಂಗೆ ಟ್ರೈ ಮಾಡಿದೆ, ಹೋದೆ, ಕಾಂಪಿಟೇಟ್ ಮಾಡಿದೆ, ಪ್ರೈಸ್ ಸಿಕ್ತು ಅಷ್ಟೇ. ಬೇರೆ ಕ್ರೀಡೆ ಆದರೆ ನಮಗೆ ಅದೊಂದು ಜನರಲ್ ಸ್ಕಿಲ್ ಅಂತ ಇರುತ್ತೆ, ಈಗ ನೀವು ಫುಟ್ಬಾಲ್ ಆಗಲಿ ಕ್ರಿಕೆಟ್ ಆಗಲಿ ಅದಕ್ಕೊಂದು ಗೊತ್ತಿರುತ್ತೆ ಈ ರೀತಿನೇ ಆಡ್ಬೋದು ಅಂತೇಳಿ. ವೆಯ್ಟ್ ಲಿಫ್ಟಿಂಗ್ ಆದರೆ ಅದಕ್ಕೆ ಅದೇ ಒಂದು ದೈಹಿಕ ಕ್ಷಮತೆ ಬೇಕು, ಮತ್ತು ಅದನ್ನು ಆ ಲಿಫ್ಟ್ ಮಾಡೋ ಒಂದು ಚಾಕಚಕ್ಯತೆ ಇರಬೇಕು. ಅದನ್ನು ನೀವು ಹೇಗೆ ಕಲ್ತ್ಕೊಂಡ್ರಿ? ವೆಯ್ಟ್ ಲಿಫ್ಟಿಂಗ್ ಅಂದರೆ ಎಲ್ಲರೂ ಅನ್ಕೊಳ್ತಾರೆ ಮೀನ್ಸ್ ಹಂಗಿರಬೇಕು, ಹಿಂಗೆ ಏನಿಲ್ಲ, ಜಸ್ಟ್ ಕಾಮನ್ ಆಗಿ ಟ್ರಿಕ್ಸ್ ಇರಬೇಕು. ಟ್ರಿಕ್ಸ್ ಇದ್ರೆ ಏನು ಮಾಡ್ಬೋದು, ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ. ಅದು ನಿಜ, ಯಾವುದಕ್ಕೂ ನಾವು ಮಾಡ್ತೀವಿ ಸಾಧಿಸ್ತೀವಿ ಅಂತ ಒಂದು ಛಲ ಇದ್ರೆ ಏನು ಬೇಕಾದರೂ ಮಾಡಬಹುದು. ಹಾಗೀಗ ನಿಮಗೆ ಬಂದು ಹೇಳಿದ್ರು, ನಿಮ್ಮ ಸರ್ ಬಂದು ಹೇಳಿದ್ರು ಈ ರೀತಿ ಒಂದು ಕಾಂಪಿಟೇಷನ್ ಇದೆ, ಬನ್ನಿ, ಯಾರು ಬೇಕೋ ಯಾರು ಬರ್ತೀರಾ ಬನ್ನಿ ಅಂತೇಳಿ. ಹಾಗೆ ನೀವು ಹೆಸರು ಕೊಟ್ಟ ಮೇಲೆ ಹೇಗೆ ತಯಾರಿನ ಮಾಡ್ಕೊಂಡ್ರಿ? ಅಂದರೆ ಇದ್ರ ಬಗ್ಗೆ ಏನಾದರೂ ಒಂದು ಟ್ರಿಕ್ಸ್ನ ಯೂಟ್ಯೂಬ್ಲಾಗಲಿ ಅಥವಾ ಬೇರೆ ಕಡೆ ನೋಡ್ಕೊಂಡ್ರ, ಅಥವಾ ಇದ್ರ ಬಗ್ಗೆ ಏನಾದರೂ ಒಂದು ಕ್ವಿಕ್ ಆಗಿ ನಿಮಗೆ ತರಬೇತಿ ಕೊಟ್ರ ಹೇಗೆ? ನಮ್ಮ ಸರ್ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್, ಸೊ ಹಂಗೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಟ್ರಿಕ್ಸ್ ಗೊತ್ತಿದೆ. ಅದೇ ಟ್ರಿಕ್ಸ್ನ ನಮಗೆ ಹೇಳಿಕೊಟ್ರು, ಅದಂಗೆ ಕಂಟಿನ್ಯೂ ಮಾಡ್ತಾ ಬಂದೆ. ಒಂದು 4 ಡೇಸ್ ಟ್ರೈನ್ ಮಾಡಿದೆ, ಆಮೇಲೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ ಹಂಗೆ ಟ್ರೈನ್ ಮಾಡಿ ಹೋದೆ, ಕಾಂಪಿಟೇಟ್ ಮಾಡಿದೆ. ಅಂದರೆ ಈಗ ಹೊಸದಾಗಿ ಒಂದು ವಿಷಯಕ್ಕೆ ಕೈ ಹಾಕಿದಾಗ ನಮ್ಮಲ್ಲಿ ಹೆದರಿಕೆ ಇದ್ದೇ ಇರುತ್ತೆ. ಅಂದರೆ ನಿಮಗೆ ಒಂದು ಕೆಲವು ದಿನಕ್ಕಿಂತ ಮುಂಚೆನೇ ಹೇಳಿದರು ಪೃಥ್ವಿ ನೀನೀಗ ವೆಯ್ಟ್ ಲಿಫ್ಟಿಂಗಿಗೆ ಹೋಗಬೇಕು, ನಾವು ಮೂಡುಬಿದ್ರಿಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ಮನಸ್ಥಿತಿ ಹೇಗಿತ್ತು? ಅಂದರೆ ನಾನು ಈ ಥರ ಒಂದು ಸಾಧಿಸಬಹುದು ಅಂತ ಇತ್ತ, ಅಥವಾ ಏನು ಅನ್ಕೋತಾ ಇದ್ರಿ ಆಗ? ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾವು ಹೋದಾಗ ಕೂರ್ಗಿಂದ ಫಸ್ಟ್ ಟೈಮ್ ಹೋಗೋದು ನಮ್ಮ ಟೀಮ್ ಅಂತ ಗೊತ್ತಿತ್ತು. ಏನು ಐಡಿಯಾನೇ ಇತ್ತಿಲ್ಲ, ನಮಗೆ ಸಿಗುತ್ತೆ, ಥರ್ಡ್ ಪ್ಲೇಸ್ ಸಿಗುತ್ತೆ, ಫಸ್ಟ್ ಪ್ಲೇಸ್ ಸಿಗುತ್ತೆ, ಏನು ಐಡಿಯಾನೇ ಇತ್ತಿಲ್ಲ. ಜಸ್ಟ್ ಹೋಗಬೇಕು, ಫಸ್ಟ್ ಟೈಮ್ ಹೋದಾಗ ಸಿಗಲ್ಲ, ಓಕೆ ಜಸ್ಟ್ ನೋಡಿ ಟ್ರೈ ಮಾಡಿ ಬರುವ, ನೆಕ್ಸ್ಟ್ ಟೈಮ್ಗೆ ನಾವು ಪ್ರಿಪೇರ್ ಆಗುವ, ಆ ಥರ ಒಂದು ಇಂಟೆನ್ಷನಲ್ಲಿ ಹೋಗಿದ್ದು ನಾವು. ಅಲ್ಲಿ ಹೋಗಿ ಏನೋ ಹಾರ್ಡ್ ವರ್ಕ್ ಮಾಡಿದೆ, ಸಿಕ್ತು. ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಹೇಗಿತ್ತು? ಕಾಂಪಿಟೇಷನ್ ಲೆವೆಲ್ ಅಂದರೆ ಆಲ್ವಾಸ್ ಫಿಲಮಿನಾ ಹೌ ಮೋಸ್ಟ್ ಕಾಂಪಿಟೇಟಿವ್ ಪರ್ಸನ್ಸ್ ಅಲ್ಲಿ ಅವರೇ ಇರೋದು, ಎಲ್ಲ ಇಯರ್ ಅವರಿಗೆ ಸಿಗ್ತಾ ಇತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸಸ್. ಫಸ್ಟ್ ಟೈಮ್ ಅವರಿಂದ ಬೇರೆಯವ್ರಿಗೆ ಸಿಕ್ಕಿದೆ, ಅವರು ಪ್ರೊಫೆಷನಲ್ ವೆಯ್ಟ್ ಲಿಫ್ಟರ್ಸ್. ಹಾಗೆ ಇದು ಬಹಳ ಸಂತೋಷದ ವಿಷಯ, ಮೊದಲ ಬಾರಿಗೆ ಭಾಗವಹಿಸಿ ಪದಕವನ್ನ ಗೆದ್ದಿರುವಂತದ್ದು. ಹೌದು ಸರ್. ಈಗ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಒಟ್ಟು 3 ಟ್ರಯಲ್ಗಳಿರುತ್ತೆ, ನೀವು ಎಷ್ಟನೇ ಟ್ರಯಲ್ ಅಲ್ಲಿ ಈ ಒಂದು ಗುರಿಯನ್ನ ಸಾಧಿಸಿದ್ರಿ? 3 ಟೈಮ್ಸ್ ಕ್ಲಿಯರ್ ಮಾಡಿದ್ದೀನಿ ನಾನು. ಯಾವ್ದಿದು, ಕ್ಲಿಯರ್ ಅಂಡ್ ಜರ್ಕ್ ಅಥವಾ ಕ್ಲಿಯರ್ ಅಂಡ್ ಜರ್ಕ್? ಬೋತ್, ಎರಡು ಮಾಡಿದ್ದೀನಿ. ಹೇಗಿತ್ತು ಈ ಒಂದು ಅನುಭವ ಎಲ್ಲ? ಈ ಅನುಭವ ಮೀನ್ಸ್ ನನಗೆ ಇದು ಎಲ್ಲ ಹೊಸದು, ಡಿಫ್ರೆಂಟ್ ಆಗಿತ್ತು. ವಿತೌಟ್ ಇಂಟೆನ್ಷನ್ ನಾನು ಅಲ್ಲಿಗೆ ಹೋಗಿದ್ದು, ಬಟ್ ಇನ್ ಫ್ಯೂಚರ್ ಅಲ್ಲಿ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಒಂದು ಇಂಟೆನ್ಷನ್ ಅಲ್ಲಿ ಇದ್ದೀನಿ ಇವಾಗ. 4 ಡೇಸ್ ಪ್ರಾಕ್ಟೀಸ್ ಅಲ್ಲಿ 3rd place ಸಿಕ್ಕಿದೆ, ಇನ್ನು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ 1st place ಸಿಗಕ್ಕೆ ಸಹ ಚಾನ್ಸಸ್ ಇದೆ ಅಂತ ಅನ್ಕೊಂಡಿದ್ದೀನಿ.
ನನ್ಗಾಗೋಷ್ಟು ಬೆಸ್ಟ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇಯರ್ ಇನ್ನೊಂದ್ ಮೆಡಲ್ಸ್ ನಮ್ ಕೂರ್ಗಿಗೆ ತಕೋಬರಕ್ಕೆ ಟ್ರೈ ಮಾಡ್ತೀನಿ. ಸಂತೋಷ. ಮೊದಲ ಬಾರಿಗೆ ಒಂದು ತಂಡ ಹೋಗಿದೆ ಅನ್ನುವಂಥದ್ದೇ ಹೆಮ್ಮೆ, ಅದರಲ್ಲಿ ಒಂದು ಪದಕವನ್ನ ತೆಗೆದಿದೆ ಅಂತ ಹೇಳೋದು ಮತ್ತಷ್ಟು ಹೆಮ್ಮೆ ಪಡುವಂತಹ ಸಂಗತಿ. ಹೀಗೆ ಪದಕವನ್ನ ಗೆದ್ದು ನೀವು ಹೊರಗೆ ಬಂದ ಮೇಲೆ, ಅಂದ್ರೆ ಕೊಡುಗೆಗೆ ಬಂದ ಮೇಲೆ, ಇಲ್ಲಿನ ಅಂದ್ರೆ ಕಾಲೇಜಿನವರಾಗ್ಲಿ ಅಥವಾ ನೆರೆಕರವರು, ಪೇರೆಂಟ್ಸ್, ಇವರದೆಲ್ಲ ಒಂದು ರೆಸ್ಪಾನ್ಸ್ ಹೇಗಿತ್ತು? ಸರ್, ಮೀನ್ಸ್ ನನ್ನ ಕಾಲೇಜ್ಗೆ ಡೈಲಿ ಬರ್ತಾ ಇದ್ದೆ, ಕಾಮನ್ ಸ್ಟೂಡೆಂಟ್ ಆಗಿ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ. ಇವಾಗ ಎಲ್ಲಿ ಹೊರಗೆ ಬಂದ್ರೆ ಎಲ್ಲರೂ ಕಂಗ್ರಾಟ್ಸ್ ಅಂತ ಹೇಳ್ತಾರೆ, ಆ ಪ್ರೌಡ್ ಮೂಮೆಂಟ್ ಯಾವಾಗ್ಲೂ ಸಿಗಲ್ಲ ನಮ್ಗೆ. ಮೀನ್ಸ್ ಅದೇ ಪರ್ಚೇಸ್ ಮಾಡೋಕೆ ಆಗಲ್ಲ ಆ ತರ ಒಂದು ಮೂಮೆಂಟ್ ಅದು. ಅಂಡ್ ಇವನ್ ನಮ್ ಕಾಲೇಜ್ಗೆ, ನಮ್ ಪೇರೆಂಟ್ಸ್ಗೆ, ಎಲ್ಲರಿಗೂ ಒಂದ್ ಪ್ರೌಡ್ ಕೊಟ್ಟಿದೀನಿ ಅಂತ ಅನ್ಕೊಂತಿದ್ದೀನಿ. ಅಂಡ್ ಇವನ್ ಇನ್ನು ಐ ಟ್ರೈ ಮೈ ಬೆಸ್ಟ್ ಮೋರ್ ದೆನ್ ದಿಸ್ ಅಂತ ಅನ್ಕೊಳ್ತಿದ್ದೀನಿ. ಅಂದ್ರೆ ನೀವು ಹೇಳಿದ್ರಿ ಮುಂದಕ್ಕೆ ಕೂಡ ಇದೇ ಒಂದು ಕ್ರೀಡೆಯಲ್ಲಿ ಮುಂದುವರಿತೀನಿ, ಇನ್ನಷ್ಟು ಯಶಸ್ಸು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ. ಹೌದು. ಈಗ ಕೊಡುಗೆಗೆ ಬಂದ ಮೇಲೆ, ಅಂದ್ರೆ ನೀವು ಮತ್ತೆ ಮುಂದಕ್ಕೆ ಒಂದು ಪ್ರಾಕ್ಟೀಸ್ ಮಾಡ್ಬೇಕು ಅಥವಾ ಟ್ರಯಲ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಅವಲಂಬಿತರಾಗಿದ್ದಾರೆ, ಅಂದ್ರೆ ಇಲ್ಲಿ ಅದಕ್ಕೆ ವ್ಯವಸ್ಥೆಗಳಿದೆಯಾ ಹೇಗೆ? ಕಾಲೇಜಲ್ಲಿ ಸಹ ಇದೆ ಎಲ್ಲ ವ್ಯವಸ್ಥೆ ಇದೆ, ಬಟ್ ಯಾರು ಯೂಸ್ ಮಾಡ್ತಿರ್ತಿಲ್ಲ. ನಾನ್ ಮಾತ್ರ ಅಲ್ಲ, ಎಲ್ಲರೂ ಕಾಂಪಿಟೇಟ್ ಮಾಡ್ಬೇಕು, ಈ ತರ ಇವೆಂಟ್ ಇದೆ ಅಂತ ಎಷ್ಟೋ ಕಾಲೇಜ್ ಸ್ಟೂಡೆಂಟ್ಸ್ಗೆ ಗೊತ್ತೇ ಇಲ್ಲ. ಎಲ್ಲ ಫಿಸಿಕಲ್ ಡೈರೆಕ್ಟರ್ಸ್ ಈ ತರ ಇವೆಂಟ್ಸ್ ಇದೆ ಅಂತ ಎಲ್ಲರಿಗೂ ಹೇಳಿ ಅವ್ರಿಗೆ ಟ್ರೈನ್ ಅಪ್ ಮಾಡ್ಬೇಕು. ನಿಜ. ಯಾಕಂತ ಹೇಳಿದ್ರೆ ನೀವು ಹೇಳ್ದಾಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕೆಲವೇ ಕೆಲವು ಕ್ರೀಡೆಗಳು ಮಾತ್ರ ಜನಪ್ರಿಯವಾಗಿದೆ, ಉಳಿದ ಕ್ರೀಡೆಗಳ ಬಗ್ಗೆ ಯಾರು ಕೂಡ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಈ ತರ ಎಲ್ಲ ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನ ತೋರಿಸಿದ್ರೆ ನಿಜಕ್ಕೂ ಎಲ್ಲರೂ ಇದರಲ್ಲಿ ಭಾಗವಹಿಸಬಹುದು, ಎಲ್ಲರಿಗೂ ಕೂಡ ಪದಕ ಸಿಗುವಂತ ಅವಕಾಶಗಳು ಹೆಚ್ಚಿದೆ ಅಲ್ವಾ? ಹೌದು. ಜಸ್ಟ್ ಟ್ರೈ ಮಾಡ್ಬೇಕು, ನಾವು ವಿನ್ ಆಗೋದೆಲ್ಲ ಸೆಕೆಂಡ್ರಿ, ಪಾರ್ಟಿಸಿಪೇಟ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ಈಗ ಹೇಳಿದ್ರೆ ನೀವು ಮೊದಲಿಂದಲೂ ಕೂಡ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ರಿ ಅಂತ, ಮೊದಲು ಯಾವ ಕ್ರೀಡೆಯಲ್ಲಿ ನೀವು ತೊಡಗಿಸಿಕೊಂಡಿದ್ರಿ? ಮೊದಲು ನಾನು ಕಬಡ್ಡಿಯಲ್ಲಿ ಇದ್ದೆ, ಕಬಡ್ಡಿ ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿದ್ದೆ. ಇದು ನನಗೆ ಟಚ್ ಇತ್ತಿಲ್ಲ, ಬಟ್ ಸ್ಟಿಲ್ ಥರ್ಡ್ ಪ್ಲೇಸ್ ತೆಗೆದಿದ್ದೀನಿ. ಹಾಗೆ ಕಬಡ್ಡಿ ಇದ್ರೆ ಇನ್ನು ಮುಂದೆ ಬರ್ಬೋದು. ಕಬಡ್ಡಿ ಜೊತೆಗೆ ಈಗ ವೆಯ್ಟ್ ಲಿಫ್ಟಿಂಗ್ ಕೂಡ ನಿಮ್ಮ ಒಂದು ಕ್ರೀಡಾ ಸಾಧನೆಗೆ ಸೇರ್ಕೊಂಡಿದೆ. ಹೌದು. ಹಾಗೆ ಈಗ ಹೇಳಿದಾಗೆ ಯಾವತ್ತೂ ಕೂಡ ನಾವು ಮೊದಲಿಗೆ ಏನು ಪ್ರಯತ್ನ ಮಾಡದೆ ಇದ್ದ ಸಮಯದಲ್ಲಿ ಯಾರಿಗೂ ಅದರ ಅರಿವಿರೋದಿಲ್ಲ, ಅಂದರೆ ಆ ಥರದೊಂದು ಇದೆ ಅನ್ನೋದು ಗೊತ್ತಿರೋದಿಲ್ಲ. ಒಮ್ಮೆ ಆ ವಿಚಾರವನ್ನು ನಾವು ಸಾಧಿಸಿ ಬಂದ ಮೇಲೆ ಮತ್ತೆ ಇನ್ನಷ್ಟು ಜನ ಓಕೆ ಇದು ಕೂಡ ಇದೆ, ಇದರಲ್ಲೂ ಕೂಡ ನಾವು ಪ್ರಯತ್ನ ಮಾಡಬಹುದು ಅಂತ ಈಗ ನಿಮ್ಮ ಜೂನಿಯರ್ಸ್ ಇರ್ಬೋದು ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಬೇರೆಯವರು ಕೂಡ ಇನ್ಸ್ಪೈರ್ ಆಗಿ ಈ ಒಂದು ವೆಯ್ಟ್ ಲಿಫ್ಟಿಂಗ್ ಕಡೆ ಬರ್ತಿದ್ದಾರೆ ಹೇಗೆ? ಹೌದು ಸರ್, ಯಾಕೆಂದ್ರೆ ಯಾರಿಗೂ ಈ ಐಡಿಯಾನೇ ಇತ್ತಿಲ್ಲ. ಇವಾಗ ನಾನು ಹೋಗಿದ್ದೀನಿ ಅಂತ ಹೇಳುವಾಗ ಎಲ್ಲರಿಗೂ ಗೊತ್ತಿದೆ ಈ ತರ ಒಂದು ಇವೆಂಟ್ ಇದೆ ಅಂತ. ಇನ್ನು ಎಲ್ಲರೂ ಟ್ರೈ ಮಾಡ್ಬೋದು, ಇವನ್ ಬೇರೆ ಕಾಲೇಜ್ ಸಹ ಟ್ರೈ ಮಾಡ್ಬೋದು ಕೂರ್ಗಲ್ಲೇ. ಫಿಸಿಕಲ್ ಡೈರೆಕ್ಟರ್ಸ್ ಅವ್ರನ್ನ ಸಪೋರ್ಟ್ ಮಾಡ್ಬೇಕು, ಸಪೋರ್ಟ್ ಮಾಡಿ ಅವ್ರಿಗೆ ಮೋಟಿವೇಟ್ ಮಾಡ್ಬೇಕು. ಮಾಡಿದ್ರೆ ಥರ್ಡ್ ಪ್ಲೇಸ್ ಎಲ್ಲ ಗೋಲ್ಡನ್ ಸಹ ಸಿಗುತ್ತೆ ನಮ್ ಕೂರ್ಗಿಗೆ ಖಂಡಿತ. ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ನಮ್ಮ ಕೊಡಗು ಜಿಲ್ಲೆ ಕ್ರೀಡೆಗೆ ಹೆಸರುವಾಸಿಯಾದಂತಹ ಜಿಲ್ಲೆ, ಬಹಳಷ್ಟು ಕ್ರೀಡಾಪಟುಗಳನ್ನ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಟ್ಟಿದೆ. ಹೌದು. ಕೊನೆಯದಾಗಿ ಹೇಳಿ, ಉಳಿದ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತನ್ನ ಹೇಳಿಕೆ ಬಯಸ್ತೀರಿ? ಈಗ ಕ್ರೀಡೆ ಅಂತ ಹೇಳಿದ ತಕ್ಷಣ ಕೇವಲ ಕೆಲವು ಕ್ರೀಡೆಗಳಿಗೆ ಅಂಟಿಕೊಳ್ಳಬಹುದು ಅಥವಾ ಬೇರೆ ಕ್ರೀಡೆಗಳನ್ನು ಅದರಲ್ಲೂ ಕೂಡ ಭಾಗವಹಿಸಬಹುದಾ, ಏನ್ ಹೇಳಿಕೆ ಬಯಸ್ತೀರಿ ನಿಮ್ಮ ಸ್ನೇಹಿತರಿಗಿರ್ಬೋದು ಅಥವಾ ಉಳಿದ ಕ್ರೀಡಾಪಟುಗಳಿಗೆ? ಎಲ್ಲರಿಗೆ ಹೇಳೋದೇನಂದ್ರೆ, ನಾವು ವಿನ್ ಆಗ್ತೀವ ನಮ್ಗೆ ಸಿಗುತ್ತ ಆ ತರ ಒಂದು ಇಂಟೆನ್ಷನ್ ಅಲ್ಲಿ ಯಾವಾಗ್ಲೂ ಹೋಗ್ಬಾರ್ದು. ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು, ಸಿಗುತ್ತಾ ಇಲ್ವಾದ ಆಮೇಲೆ ನೋಡ್ಬೇಕು. ಅಷ್ಟೇ ನಾನು ಹೇಳೋದು. ನಾನು ವಿತೌಟ್ ಐಡಿಯಾ ಹೋಗಿದ್ದು, ಆದ್ರೂ ಸಹ ಥರ್ಡ್ ಪ್ಲೇಸ್ ಸಿಕ್ಕಿದೆ. ಇದು ಅನ್ಬಿಲೀವೇಬಲ್ ಮೂಮೆಂಟ್ ನನ್ಗೆ ನಿಜಕ್ಕೂ ಕೂಡ. ಯಾಕಂತ ಹೇಳಿದ್ರೆ ಇದು ಪತ್ರಿಕೆಗಳಲ್ಲಿ ಬಂದಾಗ, ಅಂದ್ರೆ ಕೊಡಗಿನ ಮೊದಲ ತಂಡ ಈ ರೀತಿಯ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತದೆ. ಯಾಕಂದ್ರೆ ಇದು ಬಹಳಷ್ಟು ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಅದರಲ್ಲಿ ಕೊಡಗು ಈ ವರ್ಷದಲ್ಲಿ ಭಾಗವಹಿಸಿದೆ, ಅದರಲ್ಲಿ ಭಾಗವಹಿಸಿದ ವರ್ಷದಲ್ಲಿಯೇ ಒಂದು ಮೆಡಲ್ ಅನ್ನು ಕೂಡ ಪಡೆದಿದೆ ಅಂತ ಹೇಳೋದು ನಿಜವಾಗ್ಲೂ ಹೆಮ್ಮೆಯ ಸಂಗತಿ. 18 ಇಯರ್ಸ್ ಇಂದ ವೆಯ್ಟ್ ಲಿಫ್ಟಿಂಗ್ ಕಾಂಪಿಟೇಷನ್ ನಡೀತಾ ಇದೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ. ಈ 18 ಇಯರ್ಸ್ ಅಲ್ಲಿ ಒನ್ ಟೈಮ್ ಸಹ ನಮ್ ಕೊಡಗಿಂದ ಒನ್ ಟೀಮ್ ಹೋಗೇ ಇಲ್ಲ, ಇವನ್ ಬಾಯ್ಸ್ ಅಂಡ್ ಗರ್ಲ್ಸ್ ಯಾರು ಹೋಗಿಲ್ಲ. ಇವಾಗ ನಮ್ ಕಾಲೇಜಿಂದ ಫಸ್ಟ್ ಟೈಮ್ ಹೋಗಿದೀವಿ. ಇನ್ನು ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ ಎಲ್ಲ ಕಾಲೇಜು ಟ್ರೈ ಮಾಡ್ಬೇಕು. ಸಂತೋಷ ಪೃಥ್ವಿ ಅವರೇ, ವೆಯ್ಟ್ ಲಿಫ್ಟಿಂಗ್ ನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಏನು ಮೂಡುಬಿದ್ರೆಯಲ್ಲಿ ನಡೆಯಿತು, ಅದರಲ್ಲಿ ಭಾಗವಹಿಸಿ ಕೊಡುಗೆಗೆ ಒಂದು ಮೆಡಲ್ ಅನ್ನು ತಂದಿದ್ದೀರಿ, ಹಾಗೆ ಕೀರ್ತಿಯನ್ನು ಕೂಡ ತಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ನಿಮ್ಮದಾಗಿರಲಿ, ಮತ್ತಷ್ಟು ಪದಕಗಳು ನಿಮ್ಮ ಕೊರಳು ಸೇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಹಾಗೆ ಇದುವರೆಗೆ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಇತ್ತೀಚೆಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕೊಡಗು ಮೊದಲ ಬಾರಿಗೆ ಭಾಗವಹಿಸಿ ಪದಕವನ್ನು ಗೆದ್ದಿದೆ. ಇದರ ಬಗ್ಗೆ ಪದಕ ವಿಜೇತೆ ಪೃಥ್ವಿ ಅವರೊಂದಿಗೆ ಮಾತುಕತೆಯನ್ನು ಆಡಿದೆವು. ಈಗ ಇವರಿಗೆ ತರಬೇತುದಾರರಾದಂಥ ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ನಿರ್ದೇಶಕರಾಗಿರುವಂಥ ಎವರೆಸ್ಟ್ ರೋಡ್ರಿಗಸ್ ಇದ್ದಾರೆ. ಇವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ನಮಸ್ತೆ. ನಮಸ್ತೆ ಸರ್. ಇಷ್ಟು ವರ್ಷ ಆದಮೇಲೆ ಕೊಡಗು ಮೊದಲ ಬಾರಿಗೆ ಈ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿತ್ತು, ಇದು ಹೇಗೆ ಸಾಧ್ಯ ಆಯಿತು ಸರ್? ಸರ್, ಕೊಡಗು ಡಿಸ್ಟಿಕ್ನಲ್ಲಿ ಈ ಹಾಕಿ, ಫುಟ್ಬಾಲ್ ಇಂಥ ಆಟಗಳನ್ನು ಬಿಟ್ಟರೆ ಬೇರೆ ಆಟಗಳು ತುಂಬಾ ಕಡಿಮೆ. ಅದು ಒಂಥರ ಕಬ್ಬಿಣದ ಆಟ ಅಂತ ಹೇಳ್ತೇವೆ ಈ ವೆಯ್ಟ್ ಲಿಫ್ಟಿಂಗ್ ಅನ್ನು. ಅದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಡಿಸ್ಟಿಕ್ ಬಿಟ್ಟರೆ ಮತ್ತೆ ದಾವಣಗೆರೆ ಆ ಕಡೆ ಎಲ್ಲ ಇದೆ. ಆದ್ರೆ ಈ ಕೊಡಗು ಡಿಸ್ಟಿಕ್ ಈ ಮೈಸೂರು ಕಡೆ ಕಡಿಮೆ. ಮೈಸೂರಲ್ಲಿ ಈಗ ಪ್ರಾರಂಭ ಆಗಿದೆ. ಸೊ ಕೊಡಗಲ್ಲಿ ಆ ಗೇಮ್ ಯಾರು ಆಡ್ತಾ ಇಲ್ಲ. ಅದರ ಸ್ವಲ್ಪ ಕಷ್ಟದ ಆಟಗಳು, ಅದಕ್ಕೆ ಬೇಕಾದ ಪರಿಕರಗಳು ತುಂಬಾ ಕಷ್ಟ ಆದ ಕಬ್ಬಿಣದ ಪರಿಕರಗಳಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಈ ಕೊಡಗು ಡಿಸ್ಟಿಕ್ ಅಲ್ಲಿ ಇಷ್ಟವರೆಗೆ ಯಾರು ಅದನ್ನು ಪ್ರಾರಂಭ ಮಾಡಲಿಲ್ಲ. ಮತ್ತೆ ಅದಕ್ಕೆ ಬೇಕಾದ ತರಬೇತುದಾರರು ಕೂಡ ಹಾಗೆ ಯಾರು ಇಲ್ಲ. ಈ ಕಡೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ, ಆದ್ರೆ ಈ ಕಡೆ ಇಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬಹುದು. ಸೊ ಅದ ಕಾರಣ ಇಲ್ಲಿ ಕೊಡಗಲ್ಲಿ ಇಷ್ಟವರೆಗೆ ಇರ್ಲಿಲ್ಲ. ಸೊ ನಾನು ಇಲ್ಲಿ ಬಂದ ನಂತರ ಇಲ್ಲಿ ಮಕ್ಕಳಿಗೆ ಒಂದು ಸಣ್ಣ ಜಿಮ್ ಇದೆ ಕಾಲೇಜಲ್ಲಿ. ಸೊ ಅಲ್ಲಿ ನಾನು ಮಕ್ಕಳಿಗೆ ಜಿಮ್ ಮಾಡ್ತಿರೋ ಮಕ್ಕಳಿಗೆ ಕೇಳಿದೆ, ವೆಯ್ಟ್ ಲಿಫ್ಟಿಂಗ್ ಮಾಡಬಹುದಾ ನೀವು? ಸರ್, ಕಳಿಸಿಕೊಟ್ಟು ನಾವು ಮಾಡ್ತೇವೆ ಸರ್ ಅಂತ ಮುಂದೆ ಬಂದ್ರು ಮಕ್ಕಳು. ಸೊ ಹಾಗೆ ಮಕ್ಕಳನ್ನು ನನಗೆ ಜಾಸ್ತಿ ಸಮಯ ಸಿಕ್ಕಿರ್ಲಿಲ್ಲ. ಒಂದು ಎರಡು ವಾರದಲ್ಲಿ ಜಸ್ಟ್ ಅವರ ಟೆಕ್ನಿಕ್ ಅನ್ನು ಸರಿ ಮಾಡಿಸಿಕೊಂಡು ಕರ್ಕೊಂಡು ಹೋದೆ. ಏಳು ಮಕ್ಕಳನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಮಕ್ಕಳು. ಸೊ ಹಾಗೆ ನಾನು ಇಲ್ಲಿ ವೆಯ್ಟ್ ಲಿಫ್ಟಿಂಗ್ ಪ್ರಾರಂಭ ಮಾಡಿದೆ. ಸರಿಗ ನೀವು ಮಡಿಕೇರಿಗೆ ಬಂದು ಎಷ್ಟು ವರ್ಷ ಆಯ್ತು? ಆಕ್ಚುಲಿ ನಾನು 2017 ಬಂದಿದ್ದೇನೆ ಇಲ್ಲಿಗೆ. ಆ ಟೈಮಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆದ ಕಾರಣ ನಾನು ಪುನಃ ಡೆಪ್ಯೂಟೇಷನ್ ತಗೊಂಡು ನಾನು ಪುತ್ತೂರಿಗೆ ಹೋಗಿದ್ದೆ, ರಿಟರ್ನ್ ಆಗಿ ಹೋಗಿದ್ದೆ. ಮೊನ್ನೆ ಮೇ ಅಲ್ಲಿ ಪುನಃ ರಿಟರ್ನ್ ಆಗಿ ಇಲ್ಲಿ ಬಂದಿದ್ದೇನೆ. ಈಗ ಮೇ ಇಂದ ಇಲ್ಲಿ ವರ್ಕ್ ಮಾಡ್ತಿದ್ದೇನೆ. ನಿಮ್ಮ ವೈಯಕ್ತಿಕವಾಗಿ ಕೇಳೋದಾದ್ರೆ ನೀವು ಯಾವ ಕ್ರೀಡೆಯಲ್ಲಿ ಪರಿಣಿತರಾಗಿದ್ರಿ? ನಿಮ್ಮ ಒಂದು ಜೀವನದ ಸಾಧನೆ ಹೇಗಿತ್ತು ಸರ್? ನಾನು ಆಕ್ಚುಲಿ ನಾನು ವೆಯ್ಟ್ ಲಿಫ್ಟರ್. ನಾನು ಸಾಧಾರಣ PUC ಇಂದಲೇ ವೆಯ್ಟ್ ಲಿಫ್ಟಿಂಗ್ ಕಲ್ತಿದ್ದೇನೆ. ಸುಮಾರು 5 ವರ್ಷ ಮಾಡಿದ್ದೇನೆ. ಪ್ಲಸ್ ನಾನು ಜೂನಿಯರ್ ಸ್ಟೇಟ್ ಮೆಡಲ್ ವಿನ್ ಮಾಡಿದ್ದೇನೆ, ಸೀನಿಯರ್ ಸ್ಟೇಟ್ ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಡಿಸ್ಟ್ರಿಕ್ಟ್ ಲೆವೆಲ್, ಯೂನಿವರ್ಸಿಟಿ ಲೆವೆಲ್ ಮೆಡಲ್ ಮಾಡಿದ್ದೇನೆ, ಮತ್ತೆ ನಂತರ ಆಲ್ ಇಂಡಿಯಾಗೆ ಕೂಡ ಹೋಗಿದ್ದೇನೆ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ. ಪ್ಲಸ್ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಮಂಗಳೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಹಾಗೆ ಮೈಸೂರು ಯೂನಿವರ್ಸಿಟಿ ಕೂಡ ನಾನು ರೆಪ್ರೆಸೆಂಟ್ ಮಾಡಿದ್ದೇನೆ. ಮೈಸೂರಲ್ಲಿ ನಾನು 2 ವರ್ಷ BPED ಮತ್ತೆ MPED ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಅಲ್ಲಿ ಕೂಡ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ದೀನಿ, ಅಥ್ಲೆಟಿಕ್ಸ್ ಕೂಡ ಮಾಡಿದ್ದೇನೆ. ಹಾಗೆ ನಿಮಗೆ ವೆಯ್ಟ್ ಲಿಫ್ಟಿಂಗ್ನ ಒಂದು ಆಸಕ್ತಿ ಇದ್ದ ಕಾರಣ ಕೊಡಗಿನಲ್ಲಿ ಕೂಡ ವೆಯ್ಟ್ ಲಿಫ್ಟರ್ಸ್ ಒಂದು ಬರಬೇಕು, ಈ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿ ಒಂದು ಕಾರ್ಯವನ್ನು ಕೈಗೊಂಡ್ರಿ. ಈಗ ನಿಮಗೆ ಹೇಗನ್ಸುತ್ತೆ ಸರ್, ಒಂದು ಮೊದಲ ಬಾರಿಗೆ ಭಾಗವಹಿಸಿದ್ರಿ, ಅದರಲ್ಲಿ ಮೊದಲ ಬಾರಿಗೆನೆ ಒಂದು ಪದಕ ಕೂಡ ಬಂದಿದೆ ಸರ್? ಅದು ತುಂಬಾ ಖುಷಿ ಆಯ್ತು ಸರ್, ಯಾಕಂದ್ರೆ ಈ ವಿಷಯ ನಮ್ಮ ಯೂನಿವರ್ಸಿಟಿ ಕೂಡ ತುಂಬಾ ರಿಫ್ಲೆಕ್ಟ್ ಆಯ್ತು. ಅವರಿಗೆ ತುಂಬಾ ಖುಷಿ ಆಯ್ತು, ಕೊಡಗಿನಿಂದ ಪ್ರಥಮವಾಗಿ ಬಂದಿದ್ದಾರೆ, ಅವರಿಗೆ ತುಂಬಾ ಖುಷಿ ಆಯ್ತು. ಇದನ್ನು ಮುಂದುವರಿಸಿ ಸರ್, ಅವ್ರು ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಮಕ್ಕಳನ್ನು ಕೂಡ ನೋಡಿದ್ದಾರೆ, ಮಕ್ಕಳು ಟೆಕ್ನಿಕ್ ಕೂಡ ಸ್ವಲ್ಪ ಚೆನ್ನಾಗಿದೆ. ಮತ್ತೆ ನಮ್ಮ ಮಡಿಕೇರಿಯಲ್ಲಿ ಕೂಡ ಒಳ್ಳೆ ಮಕ್ಕಳಿದ್ದಾರೆ, ಅಂದ್ರೆ ಸ್ಟ್ರಾಂಗ್ ಮಕ್ಕಳು. ನಮ್ಮ ಹಳ್ಳಿಯಿಂದ ತೋಟದಲ್ಲಿ ಎಲ್ಲ ಕೆಲಸ ಮಾಡಿದ ಮಕ್ಕಳು ತುಂಬಾ ಒಳ್ಳೆ ಸ್ಟ್ರಾಂಗ್ ಮಕ್ಕಳಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಪರಿಸರ ಸ್ವಲ್ಪ ನಮಗೆ ಸಮಸ್ಯೆ ಇದೆ. ಈ ಮಳೆ, ಚಳಿ, ಗಾಳಿ ಪ್ಲಸ್ ಇದರಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಬರ್ತಾ ಉಂಟು. ಮಕ್ಕಳನ್ನ ಪ್ರಾಕ್ಟೀಸ್ ಮುನ್ನಿರಿಸುವುದು ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಇದ್ರಲ್ಲಿ ಮಕ್ಕಳು ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಟ್ಯಾಲೆಂಟ್ ಇದೆ ಮಕ್ಕಳ ಹತ್ರ. ಒಳ್ಳೆ ಮಕ್ಕಳನ್ನು ಇದು ನಾವು ಪ್ರಿಪೇರ್ ಮಾಡಬಹುದು, ನಮ್ಮ ಒಂದು ಆಸೆ ಇದೆ. ನಮಗೆ ಇದು ಇರುವಷ್ಟು ಮಾಡ್ಬೇಕಂತ ಮಾಡ್ತೀವಿ. ಮಕ್ಕಳು ಬರ್ತಾ ಇದೆ ಡೈಲಿ. ಅದರ ನಂತರ ಮೊನ್ನೆ ಮೆಡ್ ಮಾಡಿದ ನಂತರ ಮಕ್ಕಳಿಗೆ ಡೈಲಿ ನಿಲ್ತಾ ಇದ್ದಾರೆ ಮಕ್ಕಳು, ಸಂಜೆ ಹೊತ್ತು ಬೆಳಿಗ್ಗೆ ಬರ್ತಾ ಇದ್ದಾರೆ. ಸೊ ಅದನ್ನು ಮುಂದುವರಿಸ್ತಾ ಇದ್ದೆ ನಾನೀಗ. ನಿಜಕ್ಕೊಂದು ಮಾತಿದೆ, ಗುರು ಮತ್ತು ಗುರಿ ಇದ್ರೆ ಏನು ಕೂಡ ಸಾಧಿಸಬಹುದು ಅಂತ, ಅದು ಇವತ್ತು ಕಣ್ಣು ಮುಂದೆ ಇದೆ. ಮೊದಲ ಬಾರಿಗೆ ಒಂದು ಕೊಡಗು ಪದಕವನ್ನ ಜಯಿಸಿದೆ. ಅದು ನೀವು ಹೇಳಿದಾಗೆ ಒಂದು ಸಲ ನಾವು ಅದಕ್ಕೆ ಕಾಲಿಟ್ಟ ಮೇಲೆ ಮತ್ತೆ ನಮಗೆ ಅದಕ್ಕೆ ಪ್ರೋತ್ಸಾಹಗಳು ಸಿಗುತ್ತೆ, ಮತ್ತೆ ಜನರು ಕೂಡ ಸಿಗ್ತಾ ಇರ್ತಾರೆ. ಹಾಗೆ ಈಗ ನಿಮಗೆ ಕಾಲೇಜ್ ವತಿಯಿಂದ ಇರ್ಬೋದು ಅಥವಾ ಸಾರ್ವಜನಿಕರು ಅಥವಾ ವಿದ್ಯಾರ್ಥಿಗಳ ಕಡೆಯಿಂದ ಹೇಗೆ ಪ್ರೋತ್ಸಾಹ ಸಿಗ್ತಾ ಇದೆ? ನಮ್ಮ ಕಾಲೇಜಲ್ಲಿ ಕೂಡ ತುಂಬಾ ಖುಷಿ ಆಗಿದೆ. ಅದೇ ರೀತಿ ನಮ್ಮ ಪೇಪರ್ನವರು ಇವರೆಲ್ಲ ತುಂಬಾ ಅದನ್ನ ಹಾಕಿದ್ದಾರೆ ನಮ್ಮ ಚಾನಲ್ಗಳಲ್ಲಿ. ಹಾಗೆ ನಮ್ಮ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ತುಂಬಾ ಆಸಕ್ತಿ ಮೂಡಿದೆ. ನಾ ಸರ್, ನಾವು ಸಹ ಬರ್ತೀವಿ, ನಮ್ಗೆ ಸಹ ಗೊತ್ತಿರಲಿಲ್ಲ ಸರ್, ನಾವು ಸಹ ಬರ್ತಿದ್ದೇವೆ, ನಾವು ಸಹ ಬರ್ತೇವೆ ಸರ್ ಅಂತೇಳಿ ಈಗ ಆಸಕ್ತಿಯಿಂದ ಬರ್ತಾ ಇದ್ದಾರೆ. ಈಗ ನೆಕ್ಸ್ಟ್ ದಸರಾ ಸ್ಪೋರ್ಟ್ಸ್ ಇದೆ ಹೇಳಿದ್ದೇನೆ ಮಕ್ಕಳಿಗೆ. ಸೊ ಅವರು ತುಂಬಾ ಉತ್ಸುಕದಲ್ಲಿದ್ದಾರೆ. ಈಗ ದಸರಾ ಸ್ಪೋರ್ಟ್ಸ್ ಅಲ್ಲಿ ಕೂಡ ವೆಯ್ಟ್ ಲಿಫ್ಟಿಂಗ್ ಇದೆ, ಅದಕ್ಕೂ ನಾವು ಭಾಗವಹಿಸ್ತೇವೆ ಸರ್. ತುಂಬಾ ಉತ್ಸುಕದಿಂದ ಬರ್ತಾ ಇದ್ದಾರೆ ಮಕ್ಕಳು. ಸರ್, ನೀವು ಹೇಳಿದ್ರಿ ಕೇವಲ ಜಿಮ್ ಅಲ್ಲಿ ಇರುವಂತಹ ಪರಿಕರಗಳನ್ನ ಬಳಸಿ ಅವರಿಗೆ ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಟ್ಟು ಕರ್ಕೊಂಡು ಹೋದ್ರಿ ಅಂತೇಳಿ. ಈಗ ವೆಯ್ಟ್ ಲಿಫ್ಟಿಂಗ್ ಆಗ್ಬೇಕಂದ್ರೆ ಅದರದೇ ಆದ ಒಂದು ಪರಿಕರ ಇದೆ, ಅದಕ್ಕೆ ಬೇಕಾದಂತ ಒಂದು ನಮಗೆ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಇದ್ರ ಬಗ್ಗೆ ಹೇಗೆ ಮುಂದಿನ ತಯಾರಿಗಳು ನಡೆದಿದೆ ನಮ್ಮ ಕಾಲೇಜಿನಲ್ಲಿ? ಅದಕ್ಕೆ ಸರಿಯಾದ ಒಂದು ಜಿಮ್ ಅಂದ್ರೆ ವೆಯ್ಟ್ ಲಿಫ್ಟಿಂಗ್, ಅದಕ್ಕೆ ಸರಿಯಾದ ಜಿಮ್ ಇಲ್ಲ ನಮ್ಮ ಹತ್ರ. ಜನರಲ್ ಜಿಮ್ ಇದೆ, ಸಣ್ಣ ಪರಿಕರಗಳು ಮಾತ್ರ ನಮ್ಗೆ. ಈಗ ಮುಂದಕ್ಕೆ ನಾನು ಈಗ ಯುವಜನೆ ಕ್ರೀಡೆ ಮೂಲಕ ಏನಾದ್ರು ಒಂದು ಲಿಫ್ಟಿಂಗ್ ಸೆಟ್ ತಂದ್ರೆ ನಮ್ಗೆ ತುಂಬಾ ಇನ್ನು ಸಹ ಒಳ್ಳೆ ಡೆವಲಪ್ ಮಾಡಬಹುದು. ಪ್ಲಾನ್ ಮಾಡ್ತೇವೆ ಅಂದ್ರೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು. ಮತ್ತೆ ನಮಗೆ ಸ್ವಂತ ಕಟ್ಟಡ ಕೂಡ ಇಲ್ಲ ನಮ್ಮ ಕಾಲೇಜುಗಳಿಗೆ. ನಮ್ಮ ಸ್ವಂತ ಕಟ್ಟಡ ಆದ್ಮೇಲೆ ನಮ್ಗೆ ಒಂದು ಒಳ್ಳೆ ಜಿಮ್ ಮಾಡಿದ್ರೆ ಮುಂದಕ್ಕೆ ಹೆಲ್ಪ್ ಮಾಡಬಹುದು. ಯುವಜನ ಕ್ರೀಡೆಯಿಂದ ನಮ್ಗೆ ತುಂಬಾ ಅನುಭವ ಬರ್ತಾ ಇರ್ತವೆ ನಮ್ಗೆ. ಸೊ ಅದನ್ನ ನಾವು ಬಳಸಿಕೊಳ್ಬಹುದು ಅಂದ್ರೆ
ಹೇಳಿದಾಗೆ ನೀವು ಕೊಡಗಿನಲ್ಲಿ ಕೇವಲ ಕೆಲವೇ ಕೆಲವು ಕ್ರೀಡೆಗಳಿಗೆ ಮಾತ್ರ ಪ್ರೋತ್ಸಾಹ ಸಿಗ್ತಾ ಇದೆ. ಇದು ಇವತ್ತು ವೆಯ್ಟ್ ಲಿಫ್ಟಿಂಗ್ ಕತೆ ಮಾತ್ರ, ಬಹಳಷ್ಟು ಕ್ರೀಡೆಗಳು ಕೂಡ ಇವತ್ತು ಪ್ರಚಲಿತದಲ್ಲಿದೆ. ಆದರೆ ಇದಕ್ಕೆ ಯಾರಿಗೂ ಕೂಡ ಅದರ ಬಗ್ಗೆ ಒಂದು ಅನುಭವ ಮತ್ತು ಒಂದು ವಿಚಾರ ಕೂಡ ಗೊತ್ತಿರೋದಿಲ್ಲ. ಈಗ ವೆಯ್ಟ್ ಲಿಫ್ಟಿಂಗ್ ಅಲ್ಲದೆ ಬೇರೆ ಯಾವ ಕ್ರೀಡೆಯನ್ನು ಕೂಡ ಇಲ್ಲಿ ಹೊಸದಾಗಿ ಪುನಃ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ? ಸದ್ಯಕ್ಕೆ ನಮ್ದು ಈಗ ಮೇನ್ ಆಗಿ ಅಥ್ಲೆಟಿಕ್ಸ್ ಅನ್ನೇ ಜಾಸ್ತಿ ಬೆಳೆಸ್ಬೇಕಂತ ಇದ್ದೇನೆ ನಾನು. ಯಾಕಂದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಬೆಳೆಸಿದ್ರೆ ಮಕ್ಕಳಿಗೆ ಫಿಟ್ನೆಸ್, ಈ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ, ಈಗ ಈಗ ಯುವ ಪೀಳಿಗೆಯಲ್ಲಿ ಮುಖ್ಯವಾಗಿರ್ಬೇಕು ನಮ್ಗೆ ಆರೋಗ್ಯ. ಸೊ ಆರೋಗ್ಯಕ್ಕೋಸ್ಕರ ಅದನ್ನು ಜಾಸ್ತಿ ಬಳಸಿಕೊಂಡು ನಾನು ಮಾಡ್ತಾ ಇದ್ದೇನೆ. ವೆಯ್ಟ್ ಲಿಫ್ಟಿಂಗ್ ಆಗ್ಲಿ ಅಥ್ಲೆಟಿಕ್ಸ್ ಆಗ್ಲಿ ಯಾವುದೇ ಆಗ್ಲಿ, ಮಕ್ಕಳಿಗೆ ಏನಕ್ಕಾಗ್ಲಿ ಆರೋಗ್ಯ ತುಂಬಾ ಹಿಂದೆಗಿದ್ದಾರೆ, ಮುಂದಿನ ಜನಾಂಗ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೇನೆ ನಾನು. ನಿಮ್ಮ ನೆಕ್ಸ್ಟ್ ಜನರೇಷನ್ ಅರ್ಪ ನೋಡ್ಕೊಳ್ಳಿ, ಅದು ಅವರು ಫಿಟ್ ಆಗ್ಬೇಕು, ನೀವು ಫಿಟ್ ಆಗ್ಬೇಕು. ಸ್ವಲ್ಪ ಜಿಮ್ಮಿಗೆ ಬನ್ನಿ, ಈಗ ಕಲಿಯಿರಿ, ವೆಯ್ಟ್ ಲಿಫ್ಟಿಂಗ್ ಕಲಿಯಿರಿ, ಅದ್ರ ತುಂಬಾ ಇಂಪ್ರೂವ್ ಆಗ್ತದೆ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತದೆ, ಅಥ್ಲೆಟಿಕ್ಸ್ ಬನ್ನಿ, ಹಾಗೆ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ಸರಿ, ನಿಮಗೆ ಆರಂಭದಲ್ಲಿ ಕೇವಲ 7 ವಿದ್ಯಾರ್ಥಿಗಳು ನಿಮಗೆ ಸಿಕ್ಕಿದ್ರು ಆಸಕ್ತಿಯಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಅಂತ, ಪ್ರಸ್ತುತ ಎಷ್ಟು ವಿದ್ಯಾರ್ಥಿಗಳು ಈಗ ನಿಮ್ಮ ಗರಡಿಯಲ್ಲಿ ಪಳಗಿದ್ದಾರೆ, ಅದರಲ್ಲಿ ಮುಂದಿನ ಒಂದು ಕ್ರೀಡಾಕೂಟದಲ್ಲಿ ಪದಕ ಗೆಲ್ಲುವ ವಿಶ್ವಾಸವನ್ನ ಎಷ್ಟರ ಮಟ್ಟಿಗೆ ನೀವು ವ್ಯಕ್ತಪಡಿಸ್ತೀರಿ? ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಪ್ರಥಮ ಹಂತದಲ್ಲಿದ್ದೇವೆ. ನಾನು ಪದಕದ ಬಗ್ಗೆ ನಾನು ಜಾಸ್ತಿ ಮಾತಾಡಲಿ ಹೋಗ್ತೀನಿ, ಆದ್ರೆ ನಮ್ಗೆ ಮುಖ್ಯವಾಗಿ ಮಕ್ಕಳು ಇನ್ನೂ ಅದ ಕಡೆ ಜಾಸ್ತಿ ಆಕರ್ಷಣೆ ಆಗ್ಬೇಕು, ಇನ್ನೂ ಮಕ್ಕಳು ಜಾಸ್ತಿ ಬರಬೇಕು, ಅದರ ಮೂಲಕ ಅವರ ಹೆಲ್ತ್, ಅವರ ಆರೋಗ್ಯ ಎಲ್ಲ ಇಂಪ್ರೂವ್ ಆಗಬೇಕು. ಆಗ ಆಟೋಮೆಟಿಕ್ ಆಗಿ ಅವರು ಮತ್ತೆ ಮುಂದಕ್ಕೆ ಬರ್ತಾರೆ, ಆಗ ಪದಕ ಗೆಲ್ಲುವ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಅವರು ಅವ್ರ ಫಿಟ್ನೆಸ್ ಅವ್ರಿಗೆ ಜಾಸ್ತಿ ಬರಬೇಕಾಗ್ತದೆ. ಈಗ ವೆಯ್ಟ್ ಲಿಫ್ಟಿಂಗ್ ಅಂದ್ರೆ ಫಿಟ್ನೆಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಿಟ್ನೆಸ್ ಬಂದ ಮೇಲೆ ನಾವು ಪದಕವನ್ನು ಗೆಲ್ಲುವ ಆಲೋಚನೆ ಮಾಡ್ಬೇಕಷ್ಟೇ. ಈಗ ಈ ಒಂದು ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ, ಇಲ್ಲಿ ನಿಮ್ಮ ಅಂತ ಒಂದು ಆಸಕ್ತರಿರೋದ್ರಿಂದ ಈ ಒಂದು ಕ್ರೀಡೆ ಇವತ್ತು ಹೊರಗಡೆಗೆ ಹೋಗಿದೆ, ಹಾಗೆ ಒಂದು ಪದಕವನ್ನು ಕೂಡ ಗೆದ್ದಿದೆ. ಇದೇ ಸಂದರ್ಭದಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ಮತ್ತೆ ಬೇರೆ ಕಾಲೇಜಿನ ಒಂದು ಕ್ರೀಡಾ ಶಿಕ್ಷಕರು ಯಾರಿದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾವ ರೀತಿ ಒಂದು ಆಸಕ್ತಿಯನ್ನ ತಕೊಂಡ್ರೆ ಕ್ರೀಡೆ ಮತ್ತೆ ಶಾಲೆಗೆ ಕೂಡ ಹೆಸರನ್ನ ತರಬಹುದು ಅಂತ? ಸರ್, ಈಗ ನಾವೀಗ ಮುಖ್ಯವಾಗಿ ನಮ್ಮ ಈ ಸಣ್ಣ ಪ್ರೈಮರಿ, ಹೈಸ್ಕೂಲ್, ಜೂನಿಯರ್ ಕಾಲೇಜ್ಗಳಲ್ಲಿ ನಾವು ಅದನ್ನು ಜಾಸ್ತಿ ಬೆಳೆಸಿದ್ರೆ ಒಳ್ಳೆದು. ಯಾಕಂದ್ರೆ ನಮ್ಮ ಜೂನಿಯರ್ ಕಾಲೇಜ್ಗಳಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಗಳೇ ಇಲ್ಲ, ನಮ್ಮ ರಾಜ್ಯದಲ್ಲೇ ಇಲ್ಲ. ಸೊ ಎಷ್ಟೋ ಸಾವಿರಾರು ಮಕ್ಕಳು ನಮ್ಮ ಪಕ್ಕದ ಜೂನಿಯರ್ ಕಾಲೇಜಲ್ಲಿ ತುಂಬಾ ಮಕ್ಕಳಿದ್ದಾರೆ. ಅವರಿಗೆ ಹೇಳ್ತಾ ಇದ್ದೆ, ನಮ್ಮ ಒಂದು ಜಿಮ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ನಿಮ್ಗೂ ಕೂಡ ಯೂಸ್ ಮಾಡಬಹುದು, ಅದನ್ನ ಸ್ವಲ್ಪ ಪ್ಲಾನ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ. ಇದೀಗ ಮಕ್ಕಳನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ, ಎಷ್ಟೋ ಮಕ್ಕಳಿದ್ದಾರೆ ನಮ್ಮಲ್ಲಿ. ಸೊ ಅದನ್ನ ಯೂಸ್ ಮಾಡಿದ್ರೆ ಅದನ್ನ ಬೆಳೆಸ್ಲಿಕ್ಕೆ ಆಗ್ತದೆ ನಮ್ಗೆಲ್ಲ. ಆದಷ್ಟು ಮಕ್ಕಳ ನಮ್ಮ ಈ ಫೀಲ್ಡ್ ಅಂದ್ರೆ ಪ್ರೊಫೆಷನಲ್ ಬರೋದು ಬೇಡ ನಮಗೆ, ಮಕ್ಕಳನ್ನ ಆಕರ್ಷಿಸಿದ್ರೆ ಮಕ್ಕಳಿಗೆ ಒಂದು ಫಿಟ್ನೆಸ್ ಬಂದ್ರೆ, ಆ ಹೆಲ್ತ್ ಅವೇರ್ನೆಸ್ ಬಂದ್ರೆ ಒಳ್ಳೇದಂತ ನನ್ನ ಆಲೋಚನೆ. ಪ್ರೈಮರಿಯಿಂದಲೇ ಹೈಸ್ಕೂಲ್ ಇಂದ ಬರ್ಬೇಕು ಆಕ್ಚುಲಿ. ಈಗ ನಾವು ಹೈಸ್ಕೂಲ್ ಪಿ ಯು ಸಿ ನೋಡ್ತಾ ಇದ್ದೇವೆ, ನಾವು ಮಕ್ಕಳಿಗೆ ಆ ಅವೇರ್ನೆಸ್ ಇಲ್ಲ, ಬರ್ತೇವೆ ಪಾಠ ಅದೆಲ್ಲ ಆಗ್ತದೆ ಹೋಗ್ತಾ ಇರ್ತಾರೆ. ಮತ್ತೆ ನಮ್ಮಲ್ಲಿ ಕೂಡ ಸಮಸ್ಯೆಗಳಿವೆ, ಮಳೆ ಗಿಳೆ ಅಂತೇಳಿ ಚಳಿ ಇದೆಲ್ಲ ಸಮಸ್ಯೆ ಇದೆ. ಆದ್ರೂ ಕೂಡ ಸ್ವಲ್ಪ ಅದನ್ನ ಅವೇರ್ನೆಸ್ ಕೊಟ್ರೆ ಮಕ್ಕಳಿಗೆ, ಮಕ್ಕಳು ಇದಕ್ಕೆ ಬರ್ತವೆ, ಪ್ಲಸ್ ಡೆವಲಪ್ ಆಗ್ತದೆ. ಮಾತ್ರವಲ್ಲದೆ ಈ ಬೇರೆ ಚಟುವಟಿಕೆಗಳಿಗೆ ಹೋಗುದು ಸ್ವಲ್ಪ ನಿಲ್ತೇವೆ. ನಾನೀಗ ಅಬ್ಸರ್ವ್ ಮಾಡ್ತಾ ಇದ್ದೆ ನಮ್ಮ ಕಾಲೇಜಲ್ಲಿ, ನೋಡಿ ಸಂಜೆ ಹೊತ್ತಿಗೆ ಬಂದು ಪ್ರಾಕ್ಟೀಸ್ ಮಾಡಿ ಸಂಜೆ 6 ಗಂಟೆವರೆಗೆ ಬಂದು ನಿಲ್ತಾ ಇದ್ದಾರೆ ಈಗ ಮಕ್ಕಳು. ಬೆಳಿಗ್ಗೆ 6-7 ವರೆಗೆ ಬರ್ತಾರೆ ಮಕ್ಕಳು. ಆಕ್ಚುಲಿ ಆ ಮಕ್ಕಳು ಬೇರೆ ಟೈಮ್ ಅಲ್ಲಿ ಅವರಷ್ಟಿಗೆ ಮೊಬೈಲ್ ಅಲ್ಲೇ ಎಲ್ಲೋ ಇದ್ದ ಮಕ್ಕಳು ಈಗ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ನಾವು ಆಗ್ಬೇಕು ನಮ್ಮಿಂದ, ಆ ಯುವಜನತೆಯನ್ನ ಆ ದಾರಿಗೆ ತರ್ಬೇಕು. ನಾವು ಬೇರೆ ದಾರಿಗೆ ಹೋಗುವುದನ್ನು ನಾವು ತಪ್ಪಿಸಿ ಮೆಲ್ಲ ಅವರನ್ನು ಡೈವರ್ಟ್ ಮಾಡ್ಬೇಕಾಗುತ್ತೆ ಮಕ್ಕಳನ್ನು. ಹೌದು, ಅದು ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ನಿಜಕ್ಕೂ ಹೌದು, ಯುವ ಜನತೆ ನಮ್ಮ ದೇಶದ ಶಕ್ತಿ ಅಂತ ಹೇಳ್ತೀವಿ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಜಕ್ಕೂ ಅದು ನಮ್ಮ ದೇಶಕ್ಕೆ ಒಂದು ಉತ್ತಮವಾದ ಆಸ್ತಿ ಆಗುತ್ತೆ ಅಂತ ಹೇಳಿದ್ರಿ. ಹಾಗೆ ನಿಮ್ಮ ಈ ಒಂದು ಪ್ರಯತ್ನದಿಂದ ಇವತ್ತು ನಮ್ಮ ಕೊಡಗಿಗೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಹಾಗೆ ಮತ್ತಷ್ಟು ಪ್ರಯತ್ನಗಳು ನಿಮ್ಮಿಂದ ಆಗ್ತಾ ಇರಲಿ, ಮತ್ತಷ್ಟು ವಿದ್ಯಾರ್ಥಿಗಳು ನಿಮ್ಮ ಗರಡಿಯಲ್ಲಿ ಪಳಗಲಿ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇವೆ. ನಮ್ಮೊಂದಿಗೆ ಇದುವರೆಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.